ಸಾಹಿತ್ಯವನ್ನು ಗಮನಿಸ್ತಾ ಹೋದಾಗ ಒಂದಕ್ಕೊಂದಕ್ಕೆ ಸಂಬಂಧ ಇದೆ, ಪೂರ್ವಕವಾದಂತ ಅಂಶಗಳಿದೆ, ಸರಿಯಾದ ಪದಗಳ ಬಳಕೆ ಇದೆ, ಎಲ್ಲಕ್ಕಿಂತ ಭಾವತಂತು ಹೇಗೆ ಬೆಸ್ತುಕೊಂಡಿದೆ ಅಂತಂದ್ರೆ ಅವಿಭಾಜ್ಯ ಅಂಗ. ಆ ಹಾಡಿನ ಯಾವ ಸಾಲನ್ನ ಪ್ರತ್ಯೇಕವಾಗಿ ತೆಗೆದಿಟ್ಟು ನೋಡೋ ಹಾಗಿಲ್ಲ, ಒಂದಕ್ಕೊಂದಕ್ಕೆ ಪೂರ್ವಕವಾಗಿ ಬಂದಿರೋದನ್ನ ನಾವು ಕಾಣ್ತೇವೆ. ಎಷ್ಟೋ ವರ್ಷಗಳಿಂದ ಬರೆಯುತ್ತಾ ಬಂದಂತ ಒಂದು ಪಳಗಿದ ಕೈ ಈ ಹಾಡನ್ನ ಬರೆದಿದೆಯೇನೋ ಅನ್ನುವ ಹಾಗೆ ಬರೆದಿರತಕ್ಕಂತದ್ದು ಈ ಹಾಡಿನ ವಿಶೇಷ. ಅದಕ್ಕೆ ಸಂಪೂರ್ಣವಾಗಿರತಕ್ಕಂತ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸಬೇಕು. ಅವತ್ತಿಂದ ಅದೇ ವಿಶ್ವಾಸ, ಅದೇ ಪ್ರೀತಿ, ಮತ್ತೆ ಏನೋ ಒಂದು ಸಾಧಿಸಬೇಕು ಅನ್ನೋ ಒಂದು ಛಲ ಶಿವನಲ್ಲಿ ನಾನು ನೋಡಿದ್ದೇನೆ. ಆವತ್ತಿಂದ ಏನೋ ಒಂದು ಸಹಾಯ ಕೂಡ ನನ್ನಿಂದ ತಗೊಳ್ಳದೆ ನನ್ನನ್ನು ಅಷ್ಟು ಅಭಿಮಾನಿಸ್ತಾರೆ. ಮತ್ತು ಅವಾಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಯಾವ ರೀತಿ ಅಂದರೆ ನಮ್ಮ ಒಂದು ನಾಡು ನುಡಿ ಈ ಒಂದು ಸಂಗೀತ ನಿರ್ದೇಶನದಲ್ಲಿ ಅವರ ಒಂದು ಜೀವನೇ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರದ್ದು ತುಂಬ ಅಲ್ಲ ಎರಡು ಮೂರು ವ್ಯಾಪಾರಗಳು ಇದೆ, ಯಾವುದು ರೆಸ್ಟೋರೆಂಟ್ಸ್ ಎಲ್ಲ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಈ ಸಂಗೀತ ಒಂದು ಲೋಕದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ತುಂಬ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಕೂಡ ಇರುತ್ತೆ. ಶಿವು ನನ್ನ ಸಹೋದರ ಸಮಾನ ಅಂತ ನಾನು ಮೊದಲೇ ಹೇಳಿದೆ. ತುಂಬ ಕಷ್ಟಪಟ್ಟು ಕಳೆದ ಒಂದು ಎರಡು ತಿಂಗಳಿಂದ ನಿದ್ದೆ ಮಾಡಿದವೇನೋ ಗೊತ್ತಿಲ್ಲ, ಪ್ರತಿಯೊಂದು ವಿಷಯಕ್ಕೂ ನನಗೆ ಕಾಲ್ ಮಾಡ್ತಾನೆ ಇದ್ರು, ಮಾಡಿ ಶಿವು ನನ್ನ ಕಡೆಯಿಂದ ಏನು ಬೇಕು ಸಹಕಾರ ಮಾಡೋಣ ಅಂತ ಹೇಳಿ ಇವತ್ತು ಇದಕ್ಕೆ ಒಂದು ಒಂದು ಅಂತಿಮ ಒಂದು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತು, ಯಶಸ್ವಿ ಆಯಿತು ಅಂತ ನನ್ನ ಭಾವನೆ. ಬೆಳಗ್ಗೆ ನಾನು ಮತ್ತು ದೊಡ್ಡರಂಗೇಗೌಡರು ಕಾರ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹಾಲೆ ಮನೆ ಪರಸಂಗದ ಗಂಡೆ ತಿಮ್ಮ ಮತ್ತು ಅಶ್ವಮೇಧ ಜನ್ಮದ ಜೋಡಿ ಚಿತ್ರಗಳ ಬಗ್ಗೆ ಬರೆದಿರೋಂಥ ವಿಚಾರಗಳನ್ನ ಮಾತಾಡ್ಕೊಂಡು ಹೋಗಬೇಕಾದ್ರೆ ಆಗ ನೆನಪಾಯಿತು ನಮ್ಮ ಶಿವ ಅವ್ರದ್ದು ಸಾಂಗ್ಗಳನ್ನ ಎರಡು ಮೂರು ಸಲ ಅದ್ರ ವಿಚಾರಣೆ ಮಾತಾಡಿದಾಗ ನಮ್ಮ ಗುರುಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಇದೇ ವಿಚಾರ ಮಾತಾಡ್ಕೊಳ್ಳೋದು. ನಿಜವಾಗ್ಲೂ ಒಂದು ಏನು ಅಣ್ಣವರು ಆಡಿರುವಂತಹ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮತ್ತು ಏನು ಜನ್ಮದ ಜೋಡಿ ಏನು ಹಿಂದಿನ ಗೀತೆಗಳಿದ್ದಾವೆ ಆ ಸಾಲಿಗೆ ಇದು ಒಂದು ರೀತಿ ಸೇರುತ್ತೆ ಅಂತ ನನ್ನ ಭಾವನೆ. ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆಯ ಪ್ರತಿಭೆ ಮತ್ತೆ ರಾಜ್ಯಕ್ಕೆ ಮ್ಯೂಸಿಕ್ ಡೈರೆಕ್ಟರಾಗಿ ಹೊರಹೊಮ್ಮುತ್ತಾ ಇದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಆಗಮಿಸಿರುವ ಎಲ್ಲ ಅತಿಥಿಗಳಿಗೂ, ನಮ್ಮ ಹಿರಿಯ ಸಾಹಿತಿಗಳಾದ ದೊಡ್ಡರಂಗೇಗೌಡರು, ಹಾಗೆ ನಮ್ಮ ನನ್ನ ಗಾಡ್ ಫಾದರ್ ಅಂದರೆ ಹೇಳೋ ನಮ್ಮ ಸಿ ಆರ್ ಮನೋಹರ್ ಸರ್ ಆಗಲಿ, ನಮ್ಮ ಸದಾನಂದ ಸ್ವಾಮಿ ಅವರಲ್ಲಿ, ಅರುಣ್ ಸರ್ ಆಗಲಿ, ಹರಣ್ ರಾಜ್ ಅವರಾಗಲಿ, ಎಲ್ಲರಿಗೂ ವೇದಿಕೆ ಮೇಲೆ ಆಗಿಸಿರೋ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ತಡ ಆಗಿದ್ದಕ್ಕೆ, ಮೊದಲಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗೆ. ಈ ಕನ್ನಡದ ಹಾಡು ಮಾಡಬೇಕು ಅಂತ ಒಂದು ವರ್ಷ ಹಿಂದೆನೇ ಮಾಡಬೇಕು ಅಂತ ನಾನು ತುಂಬ ಆಸೆಪಟ್ಟಿದ್ದೆ, ಮಾಡೋಣ ಅಂತ ಯೋಚನೆ ಮಾಡಿ. ನಮ್ಮ ಟೀಮ್ ಈ ಜೈ ಹೋ ಕನ್ನಡ ಟೀಮ್ ಏನಿವತ್ತು ಜೈ ಹೋ ಕನ್ನಡ ಮಾಡಿದ್ದೀರಿ ಅದೆಲ್ಲ ನಮ್ಮ ಟೀಮಿಂದ, ಒಬ್ಬರಿಂದ ಅಲ್ಲ, ಅದು ಇಡೀ ಒಂದು ನಮ್ಮ ಟೀಮ್ ಹಿಂದೆ ಇರೋದ್ರಿಂದಲೇ ಇಷ್ಟು ಈ ಮಟ್ಟಕ್ಕೆ ನಾನು ಒಂದು ಚೆನ್ನಾಗಿ ಬಂದಿದ್ದೆ ಅಂದ್ಕೊಂಡಿದ್ದೀನಿ.